ರಂಗಸಂಗೀತದ ದಾಖಲೀಕರಣದ ಭಾಗವಾಗಿ ನಾವೀಗ ಗೋಕುಲ ನಿರ್ಗಮನ ನಾಟಕದ ಕೆಲವು ಹಾಡುಗಳನ್ನು ಕೇಳೋಣ. ಮೊದಲ ಹಾಡು ಜಗದೀ ಮಾಯಯ. ಗೋಕುಲ ನಿರ್ಗಮನ ಕನ್ನಡ ನಾಟಕ ಸಾಹಿತ್ಯದಲ್ಲೇ ಒಂದು ವಿಶೇಷವಾದಂತಹ ನಾಟಕ. ಪೂತಿ ನರಸಿಂಹಾಚಾರ್ಯವರು ಬರೆದದ್ದು. ಕನ್ನಡದಲ್ಲಿ ಪೂತಿ ನರಸಿಂಹಾಚಾರ್ಯರು ಮತ್ತು ಶಿವರಾಮ್ ಕಾರಂತರು ಗೀತನಾಟಕ ಎನ್ನುವಂಥ ಪ್ರಕಾರವನ್ನು ಕನ್ನಡಕ್ಕೆ ತಂದುಕೊಟ್ಟರು. ಅದರಲ್ಲಿ ನರಸಿಂಹಾಚಾರ್ಯರ ನಾಟಕಗಳು ಭಾರಿ ಪ್ರಸಿದ್ಧವಾದ ಹಲವು ರೀತಿಯ ಮಟ್ಟುಗಳಿಂದ ಕೂಡಿದಂತಹ ನಾಟಕಗಳು. ಅದರಲ್ಲಿ ಸುಮಾರು 1947 ಬಂದಂತಹ ಈ ನಾಟಕ ರಂಗಭೂಮಿ ಮೇಲೆ ಬಂದದ್ದು ಬಹುಶಃ ಕಡಿಮೆ. ಅದನ್ನು ಬೇರೆ ರೀತಿಯಲ್ಲಿ ಹಾಡಿ ನರ್ತನದಲ್ಲಿ ಬಳಸಿ ಎಲ್ಲ ಉಪಯೋಗಿಸಿದ್ದಾರೆ ಬಿಟ್ಟರೆ ರಂಗಭೂಮಿಯಲ್ಲಿ ಬಂದದ್ದು ಕಡಿಮೆ. ಅದನ್ನು 1993 ನೀನಾಸಂ ತಿರುಗಾಟಕ್ಕೆ ಬಿ ವಿ ಕಾರಂತರು ನಿರ್ದೇಶನ ಮಾಡಿದರು. ಇದು ಕನ್ನಡ ರಂಗಭೂಮಿಯಲ್ಲೇ ಒಂದು ಮೈಲಿಗಲ್ಲು ಅಂತಹ ಪ್ರಯೋಗ ಆಗಿತ್ತದು. ಕಾರಂತರ ಕನ್ನಡ ರಂಗ ಪ್ರಯೋಗಗಳಲ್ಲೂ ಒಂದು ಮೈಲಿಗಲ್ಲಾಗಿ ಅದು ಮೂಡಿಬಂತು. ಅದು ಪೂರ್ತಿ ಗೀತ ನಾಟಕ. ಕಾರಂತರು ಹಲವು ರೀತಿಯ ರಂಗಸಂಗೀತದ ಹೊಳವುಗಳನ್ನು ಮಟ್ಟುಗಳನ್ನು ಅದರಲ್ಲಿ ತಂದಿದ್ದಾರೆ, ಕಾಣಿಸಿದ್ದಾರೆ. ಆ ವಿಶೇಷವಾದಂಥ ನಾಟಕದ ನಾಂದಿ ಹಾಡು ಕೂಡ ಭಾರಿ ಪ್ರಸಿದ್ಧವಾದದ್ದು. ಬಿ ವಿ ಕಾರಂತರೇ ನಿರ್ದೇಶನ ಮಾಡಿದ, ಅವರೇ ರಾಗ ಸಂಯೋಜನೆ ಮಾಡಿದಂತಹ ಗೀತನಾಟಕ ಗೋಕುಲ ನಿರ್ಗಮನದ ನಾಂದಿ ಹಾಡು ಜಗದೀ ಮಾಯೆ. ಭವದಳ